ಒಳ್ಳೆ ಕತೆ ಆಯ್ತು, ಹೋಗ್ಲಿ ಒಂದ್ ಲೋಟ ಗಂಜಿ ಮಾಡ್ಕೊಡು, ಉಷ್ಣ ಆಗ್ಬಿಟ್ಟದೆ. ಕಾವೇರಿ ಕೇಳಿರೆ ಮಾಡ್ಕೊಡ್ತಾ ಇರ್ಲಿಲ್ವಾ? ಅವಳೆಲ್ಲ ನಿಮ್ ಮನೇಲಿ ಇದ್ದಾಳು, ಆ ಕೂಸಿದ್ರೆ ನಿನ್ಗೆ ಯಾಕೆ ಹೇಳ್ತಾ ಇದ್ದೆ? ಹ್ಮ್, ಮಾಡ್ಕೊಡ್ತೀನಿ. ಇವತ್ತು ಶುಕ್ರವಾರ, ಪೂಜೆ ಎಲ್ಲ ಆದ್ಮೇಲೆ ಅಡಿಗೆ ಮನೆಗೆ ಹೋಗೋದು, ಅಲ್ಲಿವರೆಗೂ ತಪ್ಪಿರಿ. ಆಯ್ತು ಬಿಡು, ಅದಕ್ಕೆ ಊರ್ಕತಾ ಇದೆ? ಅದೇನೋ ಪೇಟೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ. ಹ್ಞೂ, ಹೋಗ್ಬೇಕು. ಮಾದ ಬರ್ತೀನಿ ಅಂತ ಹೇಳಿದ್ದ, ಅವ್ನು ಬಂದೇಟ್ಗೆ ಹೋಯ್ತಾ ಇರೋದೆಯ. ಬೀರಲಿ, ಇದ್ದಿದ್ದು ಒಡವೆ ಏನಾಯ್ತು? ನೀವೇನಾದ್ರೂ ನೋಡಿದ್ರಾ? ಊರು ಮಾರವನಂಗೆ ಮೈ ತುಂಬಾ ಒಡವೆ ಹಾಕೊಂಡಿದ್ಯಲ್ಲ, ಇನ್ನೇನು? ಇದಲ್ಲ ರೀ, ಕಾಸಿನ ಸರ ನಮ್ ತವ್ರ ಮನೇಲಿ ಕೊಟ್ಟಿದ್ದು. ಅಲ್ಲೇ ಎಲ್ಲ ಇರ್ತದೆ, ಸರಿಯಾಗಿ ನೋಡೋಗು. ಎಲ್ಲೂ ಕಾಣ್ತಾ ಇಲ್ಲ ರೀ. ಕಾಣಕ್ಕಿಲ್ಲಾದ್ರೆ ಏನಮ್ಮಿ ಅರ್ಥ? ಒಸಿ ಸರಿಯಾಗಿ ಹುಡ್ಕೋ. ಈ ಕೋಣೆಗೆ ನಮ್ಮ ಇಬ್ಬರು ಬಿಟ್ರೆ ಬೇರೆ ಯಾವ ನಮಗೆ ಬಂದನು? ರೀ, ನನಗೆ ಚೆನ್ನಾಗಿ ನೆನಪಿದೆ, ಸ್ನಾನಕ್ಕೆ ಹೋಗಿದ ಮುಂಚೆ ಇಲ್ಲೇ ಇಟ್ಟೋಗಿದೆ ಸರನ. ಅದಕ್ಕೆ ನಾನೇ ನಮ್ಮ ಮಾಡ್ಲಿ? ಒಸಿ ಮೆತ್ತಗೆ ಮಾತಾಡ್ರಿ, ಅತ್ತೆ ಕಿವಿಗೆ ನಾ ಬಿದ್ರೆ ಕಷ್ಟ. ಕಷ್ಟ ಅಂತ ನೀನು ನನ್ನ ಪ್ರಾಣ ತಿಂದ್ರೆ ನಾನೇ ನಮಗೆ ಮಾಡೋಕ್ಕಾಗೋದು? ರೀ, ಅದು ನಮ್ಮ ತವ್ರ ಮನೆದು ರೀ, ನೀವೇನಾದ್ರು ತಗೊಂಡಿದ್ರೆ ಕೊಟ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೆ ನಮ್ಮ ಬಂತು ರೋಗ? ತಾಳಿ ಕಟ್ಟದ ಗಂಡಿನ ಮೇಲೆ ಅನುಮಾನ ಪಡಂಗ ಆಗ್ಬಿಟ್ಟೆ ನೀನು. ರೀ, ನಿಮ್ ಕೈ ಗುಣ ಏನು ನನಗೇನು ವಸ್ತಲ್ಲ, ದುಡ್ಡು ಬೇಕಾದ್ರೆ ಕೇಳಿ, ಅತ್ತೆ ಹತ್ರ ಇಸ್ಕೊಂಬಂದು ಕೊಡ್ತೀನಿ. ಆ ಸರ ನಮ್ಮ ಅವ್ವ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಕಣ್ರಿ, ಕೊಟ್ಬಿಡಿ. ಇಲ್ದೇ ಇರೋದನ್ನ ಇಲ್ಲ ಅಂತ ಹೇಳೋದು ತಪ್ಪ, ಯಾಕೋ ನಿಂದು ಬಂತು ಮತ ಅತಿ ಆಯ್ತು. ನೋಡ್ರಿ, ಇಷ್ಟು ದಿನ ನೀವು ಹಾಕಿದ ತಾಳು ಕುಂದು ಕುಂದು ಸಾಕಾಗೋಗಿದೆ, ಸರ ಏನಾರು ಕೊಡ್ಲಿಲ್ಲ ಅಂದ್ರೆ ಅತ್ತೆ ಒಂಗ್ ಹೇಳ್ಬೇಕಾಗುತ್ತೆ. ಹೆಂಡತಿ ಕೊಡ್ಬೇಕದ್ಯಾಕ್ ನನಗೆ ಮಾನ ಮರವಾದಿ ಏನು ಇಲ್ವಾ? ಇದೇ ಕಡೆದಪ್ಪ ಹೇಳ್ತಾವನಿ, ಇನ್ನೊಂದ್ ಕಿತ ಹೆಸರ ಉದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಗಂಡ ಅಂದ್ರೆ ಒಸಿ ಭಯ ಭಕ್ತಿ ಏನು ಬೇಡ ನಿಂಗೆ? ಏನ್ ಕಲ್ತಿದ್ಯ ಬುದ್ಧಿಯ ಏನು? ಏನೋ ಇದು ಅಳಿದ್ರೆ ನಮ್ ಲಚ್ಚಿ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಅಲ್ಲಲೇ,
ನನ್ ತಂಗಿ ಹೀಗಂದ ತುಂಡಿದ್ದಂಗ ಅವಳೆ ಅಂದೆ, ಹಾಲು ಮಾಡಿ ದಿಮ್ಮಿ ಇದ್ದಂಗ ಅವಳಲ್ಲೋ. ಅಳಿಂದ್ರೆ ಮನೆ ಕೆಲಸ ಮಾಡಿದ್ರೆ ಸಣ್ಣಗ ಆಗತ್ತಳು ಬಿಡಿ. ಪರವಾಗಿಲ್ಲ ಬಿಟ್ರ, ಹಿಂದೂ ಲಚ್ಚಿ ಜೋಡಿ ಶಿವ ಪಾರ್ವತಿ ಜೋಡಿ ಇದ್ದಂಗಿರುತ್ತೆ, ಕಣ್ಣು ಕಣ್ಣು ಅಗ್ನ ಆಗ್ಬಿಡು. ಮೋಸ ಮಾಡ್ಬೇಕು ಅಂತ ಬಿಡ್ತೋ ನೀ ಮೋಸ ಮಾಡೋದು ಅಂತ ಹೇಳಿದ್ರೆ ನಮ್ ಲಚ್ಚಿ ನೀವು ಲಗ್ನ ಆದ್ರೆ 10 ಎಕರೆ ಜಮೀನು, ಮೋಟರ್ ಗಾಡಿ, ಸಣ್ಣ ಬಂಗ್ಲೆ. ಅಂದ್ರೆ ನಾನು ಅವಳ ಹೋಗಿ ಮಾತಾಡ್ಬೇಕು. ಧಾರಾಳವಾಗಿ ಮಾತಾಡಿ. ಆಯ್ತು, ಹಂಗಾರೆ ನಾನು ಸಿಕ್ಕರನ್ನು ಹೊರಗೊಂಡಿರ್ತೀವಿ. ಬೇಡ, ನೀವೆಲ್ಲ ಇಲ್ಲೇ ಇರ್ಬೇಕು. ನೀನ್ ನಾಳೆ ಇವ್ರ ಲಗ್ನ ಆಗೋಳು, ನಾವಿಬ್ರಿಂದ ನೀವು ಮನ್ಸು ಮುಚ್ಚಿ ಮಾತಾಡಕ್ಕಾಗಲ್ಲ, ಅದಕ್ಕೆ ನಾ ಹೊರಗೊಂಟೈತೀನಿ ಅಂದೆ. ಅದೆಲ್ಲ ನಂಗೆ ಗೊತ್ತಿರ, ನೀವೆಲ್ಲ ಇಲ್ಲೇ ಇರ್ಬೇಕು, ಇಲ್ಲಾಂದ್ರೆ ನಂಗೆ ಭಯ ಆಗುತ್ತೆ. ತಿಳ್ಕೊಬೇಡಿ ಹೇಳಿದ್ರೆ. ಏನ್ ಹೇಳ್ತಾ ಇದೀವಿ ಪಕ್ಷ, ನಾವಿಬ್ರು ಕಿವಿ ಮುಚ್ಕೊತಿ, ನೀವ್ ಇಲ್ಲೇ ಮಾತಾಡಿ. ಆಗಲ್ಲಪ್ಪ, 10 ಎಕರೆ ಹೊಲ, ಮೋಟರ್ ಗಾಡಿ, ಸಣ್ಣ ಬಂಗ್ಲೆ. ಹಂಗಾರೆ ಈ ಕಡೆ ಬಾ. ನೀವು ಮೊದಲು ಕಿವಿ ಮುಚ್ಕೊಡ್ರ. ಲಚ್ಚಿ, ನಾನು ನಿನ್ನ ಪ್ರಶ್ನೆ ಕೇಳ್ಬೋದ? ಕೇಳು. ಕೇಳು ಯಾಕೋ ಹಿಂಗಾಡಿಯಾ? ಕೇಳೋ ಇಂದ ಯಾಕೋನ. ಲಚ್ಚಿ, ಒಂಚೂರು ಮರ್ಯಾದೆ ಕೊಟ್ಟು ಮಾತಾಡ್ತಮ್ಮ. ಹಂಗಂದ್ರೆ ಮರ್ಯಾದೆ ಅಂದ್ರೆ ಗೊತ್ತಿಲ್ವಲ್ಲ ಶಿವನೇ. ನೀನೇ ನನ್ನ ಮಗ್ನ ಆಗೋದು. ನನ್ನ ಕರ್ಮ ನಾನೇ. ಬರುತ್ತಾ ನಿನ್ಗೆ? ನಿಂಗೆ ಕುಂಟೆ ಬಿಲ್ಲೆ ಗಿರ್ಗಿಟ್ಲೆ ಹೇಳಕ್ ಬರುತ್ತಾ? ಗಿರ್ಗಿಟ್ಲನ ಹೇಳಿ ಅಂತಲ್ಲಿ. ನಮಸ್ಕಾರ ಚಂದ್ರಪ್ಪ ಅವ್ರಿಗೆ. ಓ ನಮಸ್ಕಾರ ಪಾಪಣ್ಣವ್ರೆ, ಚೆನ್ನಾಗಿದ್ದೀರೋ? ಹೂ ಕಂಡ್ಬಿದ್ದೀವಿ, ಚೆನ್ನಾಗಿದ್ದೀನಿ. ಏನ್ ಈ ಕಡೆಗೆ ಪಾದ ಬೆಳೆಸ್ಬಿಟ್ಟಿದ್ದೀರಲ್ಲ, ಸ್ಟೇಷನ್ ಕಡೆಗೆ ಹೋಗ್ಲಿಲ್ವ? ಏ ಸ್ಟೇಷನ್ ಕಡೆಗೆ ಹೋಯ್ತಾ ಇದ್ದೆ, ದಾರಿಲಿ ಕಳ್ಳ ಸಿಕ್ಬಿಟ. ಏಯ್ ಹೊಡಿತೀನಿ, ಸಿಕ್ಕಿರಲ್ಲ. ನಿಮ್ಮ ಮನೆ ತಕ್ಕೆ ಅವನ್ನ ಎಳ್ಕೊಂಡು ಹೋಯ್ತಾ ಇದ್ದೆ. ಸದ್ಯ ಒಳ್ಳೇದಾಯ್ತು ಬಿಡಿ, ನೀವೇ ದಾರಿಲಿ ಸಿಕ್ಬಿಟ್ರಲ್ಲ. ನಮ್ಮ ಮನೆ ತಕ್ಕೆ ಯಾಕೆ? ನಿಮ್ ಮನೆ ಒಡವೆನ ಕದ್ದವನೇ. ಒಡವೆನ ಮೂ ಬುದ್ಧಿ, ಇದು ನಿಮ್ಮನೆ ಒಡವೆನೆ ಅಲ್ಲವರ ಚಂದ್ರಪ್ಪನವ್ರ? ಹೌದು, ನಮ್ಮತ್ತಿಗೆ ಅವ್ರದು. ಈ ಅಲ್ಕಟ್ ನನ್ ಮಗ ಈ ಒಡವೆನ ಕದ್ದಿದ್ದು ಅಲ್ಲದೆ ನಿಮ್ಮಣ್ಣ ಸೂರಪ್ಪನವ್ರು ನನಗೆ ಕೊಟ್ಟವ್ರೆ ಅಂತ ಸುಳ್ಳು ಬಗಳ್ತಾವನಲ್ಲ, ಅದಕ್ಕೆ ವಿಚಾರಿಸುಮ ಅಂತ ನಿಮ್ಮ ಮನೆ ಹತ್ರ ಕರ್ಕೊಂಬರ್ತಾ ಇದ್ದೆ. ತಿಟ್ಟುವಾಗ್ಲೂ ನಮ್ಮ ತಾಯಣ್ಣಗೂ ನಿಜಮ್ಮ ಇದ್ರು ಸೂರಪ್ಪ ಅವರೇ ಕೊಟ್ಟಿದ್ರು. ಅವ್ರು ಪೇಟೆಗೆ ಬರ್ತಿದ್ರಲ್ಲ ಆಗಾಗ, ಆಗ ಅಕ್ಕನ ನೋಡೋಕೆ ಅಂತ ಮನೆ ಹತ್ರ ಬರ್ತಿದ್ರು. ಈಗ ಅಕ್ಕಂಗೆ ಹುಷಾರಿಲ್ಲ ಅಂದೆ, ಅದಕ್ಕೆ ದುಡ್ಡಿಲ್ಲ, ಇದನ್ನ ತಗೊಂಡೋಗು ಅಂತ ಕೊಟ್ರು. ಲೇ ಸುಳ್ಳು ಬಗಳಿದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಬೇಡ ಅಮ್ಮ, ಬಸ್ ಹತ್ತಿಸ್ಬಿಡು, ಹೊಂಟೋಗ್ತೀನಿ. ಬಸ್ ಹತ್ತಿಸ್ಬೇಕಾ? ಬಸ್ ಕೆಳಗಡೆ ಮಲಗಿಸ್ಬಿಡ್ತೀನಿ, ಹುಷಾರ್. ಅಮ್ಮ ಜಿಟನೇ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳಿ ಯಾವ ನರಕಕ್ಕೆ ಹೋಗ್ಲೆ, ಬೇಕಾದ್ರೆ ಸೂರಪ್ಪನ ಅವ್ರಿಗೆ ಕೇಳಿ. ಅಡಿಲ್ಲ ಕೇಳುಮ್ಮ. ಅದೇನು ಬೇಡ ಪಾಪ, ಏನವ್ರೆ ಅವನ್ನ ಬಿಟ್ಬಿಡಿ. ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಮನೆ ವಿಚಾರ. ಅಪ್ಪನಿಗೆ ವಿಷಯ ಗೊತ್ತಾದರೆ ದೊಡ್ಡ ಗಲಾಟೆನೇ ಆಗ್ತದೆ. ಇದನ್ನು ನಾನೇ ಬಗೆಹರಿಸ್ಕೊಳ್ತೀನಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಇದೊಂದು ಕೆಲಸ ಮಾಡ್ಕೊಡಿ. ಎಂತ ಮಾತಾಡ್ತಿದ್ದೀರಿ ಬುದ್ಧಿ, ನೀವು ಬಂದು ನನ್ನ ಕೇಳ್ಕೋಬೇಕಾ? ಆಯ್ತು, ಈ ವಿಚಾರ ಹೊರಗಡೆ ಎಲ್ಲೂ ಬರೋಕ್ಕಿಲ್ಲ, ತಕ್ಕಳ್ಳಿ.
ನಡಿಲ್ಲ ಬಿಡು ಅಂದ್ರಲ್ಲ ಮಮ್ಮ. ಬಿಡ್ಬೇಕ ನಿನ್ನ ಬಿಡ್ತೀನಿ. ನಡಿಲಿ ನಡಿಲ್ಲ ಬಿಡ್ಬೇಕಂತ ನಡಿ. ಏ ಮಾತಾಡಿದ್ರ ನಡಿ. ದಾರಿ ಬಿಡ್ಲ ಗೂಬೆ. ನಿನಗೊಂದ್ ದಾರಿ ಕಾಣಿಸೋವರೆಗೂ ನಾನ್ ದಾರಿ ಬಿಡಕ್ಕಿಲ್ಲ. ಯಾಕ್ಲ ಹೆಂಗಾಯ್ತ್ ಮೈಗೆ? ನಿಂದ್ ಕೊಬ್ಬೆಚ್ಚಾಗಿರೋದು ನಿನಗೆ. ಯಾಕೋ ನಿನ್ ಇವತ್ತು ಎದ್ಗಳಿಗೆ ಚಂದಕ್ಕಿಲ್ಲ ಅನ್ಸತ್ತೆ. ಕಾಲ್ ಕೇರ್ಕೊಂಡ್ ಜಗಳಕ್ ಬರ್ತಾ ಇದ್ಯಾ? ಸುಮ್ಕೆ ದಾರಿ ಬಿಡೋ. ಈ ವಿಷಯ ಅಣ್ಣಂಗ್ ಗೊತ್ತಾದ್ರೆ ನಿನ್ ಗತಿ ಅಷ್ಟೇಯ. ಇಟ್ ದಿನ ಎದ್ರಿದ್ದಕ್ಕೆ ನೀವು ಮೆರೀತಾ ಇರೋದು. ಇವತ್ ನಾನ್ ಕೊಡೋ ಪೆಟ್ನ ನೀವು ಜೀವನ ಪರ್ಯಂತ ನೆನೆಸ್ಕೊಂಡು ಹೊರಗಬೇಕು. ಯಾಕ್ಲ ಯಾಕ ಹತ್ರ ಬರ್ತಾ ಇದ್ಯಾ? ದೂರ ಇದ್ದವನ್ನ ಕೆಣಕಿ ಬೆತ್ಲೆ ಮೆರವಣಿಗೆ ಮಾಡಿ ಮಾನ ಕಳೆದಿ ಸಾಲದು ಅಂತ ನನ್ನ ಹೆಣ್ಣು ಕೊಡೋ ಮಾವನ ಮುಂದೆ ನನ್ನ ಗುಣಗಾನ ಮಾಡಿ ನಿನಗೆ ಬಹುಮಾನ ಕೊಡೋದ್ ಬ್ಯಾಡ್ವಾ? ನೋಡು ನೀನ್ ತಪ್ಪಿಟ್ಕೊಂಡಿದ್ಯಾ. ನಿನ್ ಲಗ್ನ ಬರೆಯಕ್ಕೆ ನಾನ್ ಕಾರಣ ಅಲ್ಲ. ಆ ಪುಟ್ಟಲ್ಲಿ ನೀನ್ ಏನ್ ಕೇಳಿಸ್ತೀನೋ ಅವಳನ್ ಕೇಳ್ಕ. ಕೇಳ್ಕೊಂಡ್ ಕೇಳ್ಕೊಂಡ್ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರು ಹುಯ್ ತೀರ್ಸೋದ್ ಆಚೆಯ. ದಿನ ಕೇಳ್ತಿದ್ದೆಲ್ಲ ಗಂಡಸ್ತಾನ ಅಂದ್ರೆ ಏನು, ಮಾನ ಅಂದ್ರೆ ಏನು ಅಂತ ಎಲ್ಲದಕ್ಕೂ ಉತ್ತರ ಈಗ ಸಿಗುತ್ತೆ. ಬೇಡ ಶಿವು, ಹತ್ರ ಬರ್ಬೇಡ. ಸುಮಣ, ನಿನ್ನೆ ನೀನು ನಾಟಕ ಬರ್ಬೇಕಾಗಿತ್ತು. ಏನ್ ಪಸಂದ್ ಆಗಿತ್ತು ಅಂದ್ಯಾ? ಯಾವ ನಾಟಕ? ಕೀಚಕ ಸಂಹಾರ. ಜೀವನ್ ಪಾತ್ರ ಯಾರು ಮಾಡಿದ್ರು? ಯಾರ ಮಂಜಸ ಅಂತೆ ಅಯ್ಯ. ಅವನಿದ್ದುದಕ್ಕೂ ಆ ಪಾತ್ರಕ್ಕೂ ಒಂದು ಸರಿನ ಹೋಯ್ತಿರ್ಲಿಲ್ಲಪ್ಪ. ಭೀಮ ಅಂದ್ರೆ ಹೆಂಗಿರ್ಬೇಕು, ನಿನ್ನ ಹೆಂಗಿರ್ಬೇಕಪ್ಪ? ಕೀಚಕನ ಪಾತ್ರ ಯಾರು ಮಾಡಿದ್ರು? ಯಾರೋ ರಾಮಂಜಪ್ಪ ಅಂತೆ. ಚೆನ್ನಾಗಿ ಮಾಡಿರ್ಲಿಲ್ಲ. ನೀನ್ ಬರ್ಬೇಕಾಯ್ ಸುಮಣ್ಣ. ಬಣ್ಣದ ಕಾಗದ, ಬಣ್ಣದ ಲೇಟು, ಓಹೋ ಬೋ ಪಸಂದ್ ಆಗಿತ್ತು. ದ್ರೌಪದಿ ಓಡ್ತಾವಳೆ ಕೀಚಕ, ಅವಳು ಅಟ್ಟಿಸ್ಕೊಂಡು ಹೋಯ್ತಾವನೆ. ಜಾಗ ಚಿಕ್ಕದು, ಅಲ್ಲಲ್ಲಲ್ಲೇ ಓಡ್ತಾ ಇದ್ರು. ನನಗೆ ನಗ ಬತ್ತಿತ್ತು. ಬೆಳೆ ತರಿಯೋ ಅಷ್ಟರಲ್ಲಿ ಯವ್ವಾ ನಂಗೆ ಪ್ರಾಣನೇ ಹೋಗ್ಬಿಡ್ತು ಕಣಪ್ಪ. ಸುಮಣ್ಣ ಒಂದ್ಸಲ ಇವನು